ವೆಲ್ಕಮ್ ಬ್ಯಾಕ್ ಬೆಂಗಳೂರಿಗರೆ ಎಚ್ಚರ ಎಚ್ಚರ ಈ ಏರಿಯಾಗಳಲ್ಲಿ ಓಡಾಟಕ್ಕೂ ಕೂಡ ಭಯ ಪಡುವಂತಾಗಿದೆ ಆತಂಕದಲ್ಲೇ ಜೀವನ ನಡೆಸ್ತಾ ಇರುವ ಜನ ನಗರಕ್ಕೆ ಬಂದ ಚಿರತೆ ಬೆಂಗಳೂರಿನಲ್ಲಿ ಒಂದು 4-5 ತಿಂಗಳ ಹಿಂದೆ ಕೆಲವೊಂದು ಏರಿಯಾಗಳಲ್ಲಿ ಚಿರತೆ ಕಾಣಿಸಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ನಿಮಗೂ ಕೂಡ ಗೊತ್ತಿದೆ ಈಗ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಜನರಲ್ಲಿ ಆತಂಕವನ್ನ ಮೂಡಿಸಿರುವಂತದ್ದು ನಗರದ ವಸತಿ ಪ್ರದೇಶದಲ್ಲೇ ಕಾಣಿಸಿಕೊಂಡಿರುವಂತದ್ದು ಚಿರತೆ ಚಿರತೆ ಓಡಾಟ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು ಹೊಸೂರು ರಸ್ತೆಯ ಕೊಡ್ಲು ಸಮೀಪ ಕಾಣಿಸಿರುವಂತ ಒಂದು ಚಿರತೆ ದಾಮೋದರ್ ರೆಡ್ಡಿ ಎಂಬುವರ ಮನೆಯ ಬಳಿ ಚಿರತೆ ಓಡಾಟ ಮಾಡಿದೆ ಚಿರತೆ ಓಡಾಡುವಂತ ದೃಶ್ಯ ಸಿಸಿಟಿವಿ ಅಲ್ಲಿ ಸೆರೆ ಆಗಿರುವಂತದ್ದು ಚಿರತೆ ಬೆನ್ನತ್ತಿ ಹೋಗ್ತಾ ಇರುವಂತ ಎರಡು ಬೀದಿ ನಾಯಿಗಳು 29 ರ ಭಾನುವಾರ ರಾತ್ರಿ 2:30 ರ ಸುಮಾರಿಗೆ ಪ್ರತ್ಯಕ್ಷವಾದಂತ ಚಿರತೆ ಚಿರತೆಗೆ ತುಂಬಾ ಫೇವರೇಟ್ ಪ್ರಾಣಿ ಅಂದ್ರೆ ತಿನ್ನಕ್ಕೆ ನಾಯಿ ನಾಯಿ ಎಲ್ಲಿ ಇರುತ್ತೆ ಅಲ್ಲಿ ದಾಳಿ ಮಾಡ್ಲಿಕ್ಕೆ ಬರ್ತಾ ಇರ್ತವೆ ಚಿರತೆಗಳು ಆಲ್ಮೋಸ್ಟ್ ಇಲ್ಲೂ ಕೂಡ ಅಷ್ಟೇ ನಾಯಿ ನೋಡ್ಕೊಂಡು ಬಂದಿದೆ ಅಂತ ಕಾಣಿಸುತ್ತೆ ನಾಯಿ ಹುಡುಕೊಂಡು ಬಂದಿದೆಯಾ ಏನೋ ಆದ್ರೆ ಚಿರತೆಯನ್ನ ಎರಡು ನಾಯಿಗಳು ಅಟ್ಟಿಸ್ಕೊಂಡು ಹೋಗಿದ್ದಾವೆ ನೋಡಿ ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಅರಣ್ಯ ಇಲಾಖೆ ಪ್ರಕಟಣೆ ನಿನ್ನೆ ರಾತ್ರಿ ಈ ಪ್ರದೇಶದಲ್ಲಿ ಚಿರತೆ ಸಂಚಾರದ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರನ್ನು ಇಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಬೇಕಾಗಿ ಹಾಗೂ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆಶಿಕ್ ನಿನ್ನೆ ರಾತ್ರಿ ನಡೆದಿರುವಂತ ಒಂದು ಘಟನೆ ಇದು ಸೋ ಈಗ ಅಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಲಾಗಿದೆ ಇನ್ನ ಚಿರತೆಯನ್ನ ಸರಿ ಹಿಡಿಯುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಯಾವ ರೀತಿಯ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಅಂತ ಪೃಥ್ವಿ ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಆ ಚಿರತೆಯನ್ನ ಸೆರೆ ಹಿಡಿಯುವಂತ ಕೆಲಸ ಕೂಡ ಪ್ರಗತಿ ಆಗಿರುವಂತದ್ದು ಆದ್ರೆ ಈ ಪದೇ ಪದೇ ಬೆಂಗಳೂರು ವಸತಿ ಪ್ರದೇಶಗಳಲ್ಲಿ ಈ ರೀತಿಯಾಗಿರುವಂತಹ ವನ್ಯಜೀವಿ ಪ್ರದೇಶಗಳು ಬೆಳಕಿಗೆ ಎಂದು ಕಾಣಿಸ್ಕೊಳ್ತಾ ಇರುವಂತದ್ದು ನಿಜಕ್ಕೂ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡುತ್ತೆ ಅಂದ್ರೆ ಈ ಕಳೆದ 3-4 ತಿಂಗಳುಗಳ ಹಿಂದೆ ಅಷ್ಟೇ ಒಂದು ಚಿರತೆ ಯಾವ ರೀತಿಯಾಗಿ ಜನರಲ್ಲಿ ಆತಂಕ ಮೂಡಿಸಿತು ಅನ್ನೋದನ್ನ ನಾವು ನೋಡಿದ್ವಿ ಅದಾಗಿ ಕೆಲವೇ ತಿಂಗಳುಗಳ ಬಳಿಕ ಇದೀಗ ಮತ್ತೆ ಮತ್ತೊಂದು ಚಿರತೆ ಕಾಣಿಸ್ಕೊಂಡಿರುವಂತದ್ದು ಒಂದೂವರೆ ತಿಂಗಳ ಕೆಳಗಡೆ ಕೂಡ ಇದೇ ರೀತಿ ಅಂದ್ರೆ ಬೊಮ್ಮನಹಳ್ಳಿ ಭಾಗದಲ್ಲೇ ಒಂದು ಆ ಜಿಂಕೆ ಕಾಣಿಸ್ಕೊಂಡಿತ್ತು ಅದನ್ನು ಕೂಡ ಬಿಬಿಎಂಪಿ ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು ಆದ್ರೆ ಪದೇ ಪದೇ ಆ ಕಾಡಿನಲ್ಲಿರುವಂತಹ ವನ್ಯಜೀವಿಗಳು ನಗರ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಒಂದು ಆ ಒಂದು ಮಾತು ಆದ್ರೆ ಇದನ್ನ ಇದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಸ್ಥಳೀಯ ಪೊಲೀಸರು ಕೂಡ ತಮ್ಮ ರೌಂಡ್ಸ್ ಅನ್ನು ಕೂಡ ಆ ಗಸ್ಟ್ ಅನ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು ಜನರಿಗೆ ತಮ್ಮ ವಾಕ್ಮನ್ ಮೂಲಕವಾಗಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರೋಕೆ ಅಂದ್ರೆ ಒಂದು ರೀತಿಯ ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳೋಕು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಒಟ್ಟಾರೆ ಅರಣ್ಯ ಇಲಾಖೆ ಆದಷ್ಟು ಬೇಗ ಈ ಒಂದು ಚಿರತೆಯನ್ನ ಕಾಣಿಸ್ಕೊಂಡಿರುವ ಚಿರತೆಯನ್ನ ಸೆರೆ ಹಿಡಿದು ಜನರಲ್ಲಿ ಮನೆ ಮಾಡಿರುವಂತ ಒಂದು ಆತಂಕ ಏನಿದೆ ಅದನ್ನ ದೂರ ಮಾಡುವಂತ ಕೆಲಸವನ್ನ ಆದಷ್ಟು ಬೇಗ ಮಾಡಬೇಕು ಓಕೆ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಚಲಿಸ್ತಾ ಇದ್ದಂತ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಬಳಿ ನಡೆದಿದೆ ಧಾರವಾಡ ಕಡೆಯಿಂದ